ಸುನಿಲ್ ವಲ್ಲೇಪುರ್ ಅವರೇ ಚಿಂಚೋಳಿ ಉಪಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಎಂದು ಭಾವಿಸಿ ಡಾಕ್ಟರ್ ಅವಿನಾಶ್ ಜಾಧವ್ ಅವರಿಗೆ ಆಶೀರ್ವದಿಸಿ ಎಂದು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರು ಮನವಿ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಪೊಲೀಸ್ ಕವಾಯತು ಮೈದಾನದಲ್ಲಿ ಸೋಮವಾರ ಡಾಕ್ಟರ್ ಅವಿನಾಶ್ ಜಾಧವ್ ಪರ ಚುನಾವಣಾ ಪ್ರಚಾರ ಸಭೆಯಲ್ಲಿ ಅವರು ಮಾತನಾಡಿದರು. ಉತ್ತರ ಕರ್ನಾಟಕದವರು ನಮಗೆ ಮತ ಹಾಕಿಲ್ಲ ಎಂದು ಹೇಳುವ ಕುಮಾರಸ್ವಾಮಿ ಈಗ ಚಿಂಚೋಳಿಗೆ ಮತ ಕೇಳಲು ಯಾವ ಮುಖ ಹೊತ್ತು ಬರುತ್ತಾರೆ? ಅವರಿಗೆ ಮತ ಕೇಳುವ ನೈತಿಕತೆ ಇದೆಯಾ ಎಂದು ಪ್ರಶ್ನಿಸಿದರು. ಲೋಕಸಭಾ ಚುನಾವಣೆಯಲ್ಲಿ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ಕೋಲಾರದಲ್ಲಿ ಕೆಎಚ್ ಮುನಿಯಪ್ಪ, ಚಿಕ್ಕಬಳ್ಳಾಪುರದಲ್ಲಿ ಎಂ ವೀರಪ್ಪ ಮೊಯ್ಲಿ ಸೋಲುವುದು ಖಚಿತ, ತುಮಕೂರಲ್ಲಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಸೋತರೂ ಆಶ್ಚರ್ಯ ಇಲ್ಲ ಎಂದರು. ಮಾಜಿ ಸಚಿವ ಎಬಿ ಮಾಲಿಕ್ ರೆಡ್ಡಿ, ವೈಜನಾಥ್ ಪಾಟೀಲ್, ಸಂಸದ ಭಗವಂತ್ ಖೂಬಾ, ಬಸವರಾಜ್ ಮತ್ತಿಮೂಡ್, ಅಮರನಾಥ್ ಪಾಟೀಲ್, ರಾಜು ಗೌಡ, ವಿ ಸೋಮಣ್ಣ, ಬಸವನಗೌಡ ತೈನಾಳ್, ಬಿಜಿ ಪಾಟೀಲ್, ಶಶಿಲ್ ಜಿ ನಮೋಶಿ, ಸುಭಾಷ್ ಗುತೇದಾರ್, ವಾಲ್ಮೀಕಿ ನಾಯಕ, ದೊಡ್ಡಪ್ಪ ಗೌಡ ಪಾಟೀಲ್, ಸುಭಾಷ್ ಕಲ್ಲೂರ್, ಭಾರತಿ ಮೊಗದಂ, ಡಾಕ್ಟರ್ ವಿಕ್ರಮ್ ಪಾಟೀಲ್, ಬಾಬುರಾವ್ ಪಾಟೀಲ್, ಶ್ಯಾಮರಾವ್ ರಾಥೋಡ್, ಉಮಾ ಪಾಟೀಲ್, ವಿಶ್ವನಾಥ್ ದೇಶ್ಮುಖ್, ಭೀಮಶೆಟ್ಟಿ ಮುರುಡಾ, ಸಂತೋಷ್ ಗಡಂತಿ, ಅಜಿತ್ ಪಾಟೀಲ್, ಶಾಂತುರೆಡ್ಡಿ ನರ್ನಾಳ್, ಶಶಿಧರ್ ಸೂಗೂರ್, ಶೇಖ್ ಭಕ್ತಿಯಾರ್ ಜಹಗೀರ್ದಾರ್ ಇದ್ದರು. ಬಾಬುರಾವ್ ಚಿಂಚನ್ ಸರ್ ಅವರು ನಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡುವಂತಹದ್ದು ಒಂದು ವಿಶೇಷ ಕಾರಣಕ್ಕಾಗಿ ಬೆಂಗಳೂರು ಹೈದರಾಬಾದ್ ಮೂಲಕ ಹೋಗಬೇಕಾಗಿದೆ. ಮತ್ತೆ ನಾನು 3 ದಿವಸ ಇಲ್ಲಿ ಬರ್ತೇನೆ, ಪ್ರತಿ ಪ್ರಮುಖ ಗ್ರಾಮಗಳಿಗೆ ಬರ್ತೇನೆ. ನಮ್ಮ ಅವಿನಾಶ್ ಜಾಧವ್ ಅವರು ಒಂದು 25,000ಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಗೆಲ್ಲುವವರಿಗೆ ನಾವ್ಯಾರು ವಿಶ್ವಾಸದಿಲ್ಲ, ಅದಕ್ಕೆ ತಮ್ಮ ಆಶೀರ್ವಾದ ಬೆಂಬಲ ಇರಬೇಕು ಅಂತ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಬಹಳ ಮುಖ್ಯವಾಗಿ ಡಾಕ್ಟರ್ ಹಿರಿಯ ನಾಯಕರು ಅನೇಕ ಮುಖಂಡರಿದ್ದಾರೆ, ವಸಂತಕುಮಾರ್ ಪಾಟೀಲ್ ಎತ್ತಿದ್ದಾರೆ. ಒಂದು ನಮ್ಮ ಎಲ್ಲ ಮುಖಂಡರ ಅಪೇಕ್ಷೆ ಕೋಳಿ ಸಮಾಜವನ್ನು ಎಸ್ಟಿ ಸಮುದಾಯಕ್ಕೆ ಸೇರಿಸಬೇಕು ಅನ್ನುವಂತಹದ್ದು. ಇನ್ನೊಂದು ನೂತನವಾಗಿ ಒಂದು ಸಕ್ಕರೆ ಕಾರ್ಖಾನೆ ರೈತರ ಹಿತದೃಷ್ಟಿಯಿಂದ ಆಗ್ಬೇಕಾಗಿದೆ. ಬಹಳ ವರ್ಷಗಳ ಅಪೇಕ್ಷೆ ಆಗಿಲ್ಲ. ಆರ್ಥಿಕವಾಗಿ ಹಿಂದುಳಿದಿರುವ ಕೂಲಿ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಕಡತ ಕೇಂದ್ರ ಸರ್ಕಾರದ ಬಳಿ ಇದ್ದು, ಚುನಾವಣೆ ಮುಗಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಖುದ್ದಾಗಿ ಚರ್ಚೆ ನಡೆಸುವೆ ಎಂದು ಬಿಜೆಪಿ ರಾಜ್ಯ ಘಟಕ ಅಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರು ಭರವಸೆ ನೀಡಿದರು. ಕಲಬುರಗಿ ಚಿಂಚೋಳಿಯಲ್ಲಿ ಸೋಮವಾರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಅವಿನಾಶ್ ಜಾಧವ್ ಪರ ಪ್ರಚಾರ ಸಭೆಯಲ್ಲಿ ಪಾಲ್ಗೊಳ್ಳುವುದಕ್ಕೂ ಮುನ್ನ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿಂದುಳಿದ ಸಮುದಾಯಗಳಿಗೆ ಸೌಲಭ್ಯ ಕಲ್ಪಿಸಲು ಬಿಜೆಪಿ ಬದ್ಧವಾಗಿದೆ. ಗೃಹ ಸಚಿವ ರಾಜನಾಥ್ ಸಿಂಗ್ ಅವರ ಬಳಿ ಕಡತ ಇದ್ದು, ಈ ಸಂಬಂಧ ಶೀಘ್ರವೇ ಅಂತಿಮ ನಿರ್ಣಯ ತೆಗೆದುಕೊಳ್ಳಲಾಗುವುದು ಎಂದರು. ಚಿಂಚೋಳಿ ಶುಗರ್ ಸಕ್ಕರೆ ಕಾರ್ಖಾನೆಯನ್ನು ಪುನರುಜ್ಜೀವನಗೊಳಿಸಲು ಬಿಜೆಪಿ ಬದ್ಧವಾಗಿದೆ. ಈ ಭಾಗದ ಕಬ್ಬು ಬೆಳೆಗಾರರು ಇದೇ ಕಾರ್ಖಾನೆಯಲ್ಲಿ ಕಬ್ಬು ನುರಿಸಲು ಅನುಕೂಲವಾಗುವಂತೆ ಕಾರ್ಖಾನೆ ಆರಂಭಕ್ಕೆ ಅಗತ್ಯ ಕ್ರಮಗಳು ಕೈಗೊಳ್ಳಲಿದ್ದೇವೆ. 1 ತಿಂಗಳಲ್ಲಿ ಈ ಸಂಬಂಧ ಅಂತಿಮ ರೂಪರೇಷೆಗಳು ಸಿದ್ಧಗೊಳ್ಳಲಿವೆ ಎಂದರು. ಕಾಳಗಿ ತಾಲೂಕು ರಚನೆ ಸಂದರ್ಭದಲ್ಲಿ ಕೆಲ ಗ್ರಾಮಗಳಿಗೆ ಅನ್ಯಾಯವಾದ ಬಗ್ಗೆ ದೂರುಗಳಿವೆ, ಇವುಗಳನ್ನು ಸರಿಪಡಿಸಲು ಸರ್ಕಾರದ ಮೇಲೆ ಒತ್ತಡ ತರಲಿದ್ದೇವೆ ಎಂದು ಹೇಳಿದರು. ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ, ಸಂಸದ ಭಗವಂತ್ ಖೂಬಾ, ಶಾಸಕರಾದ ವಿ ಸೋಮಣ್ಣ, ಬಸವನಗೌಡ ಪಾಟೀಲ್ ಯತ್ನಾಳ್, ನರಸಿಂಹ ನಾಯಕ, ಎಎಸ್ ಪಾಟೀಲ್ ನಡಹಳ್ಳಿ, ಡಾಕ್ಟರ್ ಉಮೇಶ್ ಜಾಧವ್, ಬಾಬುರಾವ್ ಚಿಂಚನ್ಸೂರ್ ಇದ್ದರು. ರಾಜಕೀಯ ಏರುಪೇರಾದ ಬದಲಾವಣೆಗಳಾದಾಗ ಸಾಧನ ಮಾಡೋಣ. ಮಿನಿಸ್ಟರ್ ರೇವಣ್ಣ ಅವರು 8 ಪೋಸ್ಟ್ಗಳನ್ನ ಇದು ಮಾಡಿಕೊಂಡು ಈ 370 ಏನಾದ್ರೆ ಗಾಳಿ ಕೂರಿದ್ದಾರೆ, ಇದು ಮಾಡಿ ಹೋಗಿದ್ದಾರೆ. ರೇವಣ್ಣ 800 ಪೋಸ್ಟ್ ಅಪಾಯಿಂಟ್ ಮಾಡ್ಕೊಂಡು 370 ಆರ್ಟಿಕಲ್ ಏನಿದೆ ಅದು ಹೈದರಾಬಾದ್ ಕರ್ನಾಟಕಕ್ಕೆ ಗಾಡಿ ಮುಖ್ಯಮಂತ್ರಿ ರೇವಣ್ಣ ಕುಮಾರಸ್ವಾಮಿ ತರ್ಮಾನ ಆ ರೀತಿ ಒತ್ತಡ ಇದೆ. ಯಾವ ಕಾನೂನು ಯಾವುದೂ ಇಲ್ಲ, ಎಲ್ಲ ಇಲಾಖೆಗೂ ಪ್ರಯತ್ನ ಕೃಷಿ ಬಂದರು ತೀರ್ಮಾನ ತಗೊಳ್ತಾರೆ. ಹಿಂಗಾಗಿ ಒಂದರದ್ದು ಕೂಡ ಇದೆ ಆಡಳಿತ ವರ್ಗಾವಣೆ ತಂದೆ ಭ್ರಷ್ಟಾಚಾರ ತಾಂಡ ಮಾಡ್ತಾ ಇದೆ. ಇದು ಜನ ಈ ಚುನಾವಣೆಯಲ್ಲಿ ಲೋಕಸಭೆ
ಚುನಾವಣೆಯಲ್ಲಿ ಪಾಠ ಕಲಿಸ್ತಾರೆ. ಇವು ಎರಡು ಉಪಚುನಾವಣೆಯನ್ನು ಜನ ಪಾಠ ಕಲಿಸ್ತಾರೆ ಅಂತ ಸಂಪೂರ್ಣ ವಿಶ್ವಾಸ. ಥ್ಯಾಂಕ್ ಯು ಬಿಜೆಪಿ ರಾಜ್ಯಾಧ್ಯಕ್ಷ ಉತ್ತರ ಕರ್ನಾಟಕ ಕೊಡಬೇಕನ್ನೋದು ಡಿಮ್ಯಾಂಡ್ ಇದೆ. ಭಾರತೀಯ ನೌಕಾಪಡೆಯ ನಾಲ್ಕನೇ ಸ್ಕಾರ್ಪಿನ್ ಹೆಸರಿನ ಸ್ಟೆಲ್ತ್ ಸಬ್ಮರಿನ್ ಐಎನ್ಎಸ್ ವೇಲಾ ಇಂದು ಲೋಕಾರ್ಪಣೆಗೊಂಡಿದ್ದು ಭಾರತದ ನೌಕಾ ಸಾಮರ್ಥ್ಯವನ್ನು ಹೆಚ್ಚಿಸಿದೆ. ಮುಂಬೈನ ಮಜುಗನ್ ಡಾಕ್ ಲಿಮಿಟೆಡ್ ನಿಂದ ಸಬ್ಮರಿನ್ಗೆ ಇಂದು ಚಾಲನೆ ನೀಡಲಾಗಿದೆ. ಸ್ಕಾರ್ಪಿನ್ ಸಬ್ಮರಿನ್ಗಳು ನೀರಿನ ಮೇಲ್ಮೈ ಯುದ್ಧ, ಜಲಾಂತರ್ಗಾಮಿ ಯುದ್ಧ, ಗುಪ್ತಚರ ಮಾಹಿತಿ ಸಂಗ್ರಹಣೆ, ಗಣಿ ಕಣ್ಗಾಲು ಸೇರಿದಂತೆ ನೀರೊಳಗೆ ವಿವಿಧ ಕಾರ್ಯಗಳನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿವೆ. ಐಎನ್ಎಸ್ ಮೇಲಾ ಆರು ಸ್ಕಾರ್ಪಿನ್ ಸಬ್ಮರಿನ್ಗಳಲ್ಲಿ ನಾಲ್ಕನೆಯದಾಗಿದೆ. ಇತರೆ ಎರಡು ಸಬ್ಮರಿನ್ಗಳಾದ ವಾಗೀರ್ ಹಾಗೂ ವಕ್ಷೀರ್ ಈಗಾಗಲೇ ಉತ್ಪಾದನೆಯ ಅಡ್ವಾಂಟೇಜ್ನಲ್ಲಿವೆ. 2005 ಫ್ರೆಂಚ್ ಸಂಸ್ಥೆ DCNS 6 ಸಬ್ಮರಿನ್ಗಳನ್ನು ಪೂರೈಸಲು ಭಾರತೀಯ ನೌಕಾಪಡೆಯ ಪ್ರಾಜೆಕ್ಟ್ 75 ಮಜುಗಾನ್ ಕಾರ್ಡ್ ಲಿಮಿಟೆಡ್ನೊಂದಿಗೆ ಒಪ್ಪಂದ ಮಾಡಿಕೊಂಡಿತು. ಮೊದಲನೇ ಸಬ್ಮರಿನ್ ಐಎನ್ಎಸ್ ಕಲ್ವಾರಿ ಕಳೆದ ವರ್ಷ ಡಿಸೆಂಬರ್ನಲ್ಲಿ ನಿಯೋಜನೆಗೊಂಡಿತು. ಇನ್ನು ಐಎನ್ಎಸ್ ಖಾಂದೇರಿ ಮತ್ತು ಐಎನ್ಎಸ್ ಕಾರಂಜ್ ಆದಷ್ಟು ಬೇಗನೆ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಲಿವೆ. ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಗೆ ಮೋದಿ ಹೊಡೆದಿದ್ದು ವೇಗದ ಬ್ರೇಕರ್ ದೀದಿ ಎಂದು ಮೋದಿ ಅವರು ಹೇಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು WBಯ ತಾಮ್ನೂಕ್ನಲ್ಲಿ ಸಾರ್ವಜನಿಕ ರ್ಯಾಲಿಯಲ್ಲಿ ಉದ್ದೇಶಿಸಿ ಮಾತನಾಡಿದರು. ತನ್ನ ರ್ಯಾಲಿ ಸಮಯದಲ್ಲಿ ಪಿಎಂ ಮೋದಿ ಫೈನಲ್ ಚಂಡಮಾರುತದ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹಿಟ್, ಪ್ರಧಾನ ಮೋದಿಯವರು ಭಾರತ ಮತ್ತು ಕೇಂದ್ರ ಸರ್ಕಾರವು ಪರಿಹಾರ ಮತ್ತು ರಕ್ಷಣಾ ಕಾರ್ಯದಲ್ಲಿ ಶ್ರಮಿಸುತ್ತದೆ, ಆದರೆ ಪಶ್ಚಿಮ ಬಂಗಾಳದ ಸ್ಪೀಡ್ ಬ್ರೇಕರ್ ದೀದಿ ಫಾನಿ ಚಂಡಮಾರುತದಲ್ಲೂ ರಾಜಕೀಯವನ್ನು ಆಡಲು ಪ್ರಯತ್ನಿಸಿದೆ. ನಾನು ಮಮತಾ ದೀದಿಯೊಂದಿಗೆ ಸಂಪರ್ಕದಲ್ಲಿರಲು ಪ್ರಯತ್ನಿಸಿದೆ, ಆದರೆ ಅವಳ ಸೊಕ್ಕು ಅವಳು ನನ್ನೊಂದಿಗೆ ಮಾತನಾಡಲು ನಿರಾಕರಿಸಿದಳು. ನಾನು ಮತ್ತೆ ಪ್ರಯತ್ನಿಸಿದೆ, ಆದರೆ ಅವಳು ಸಂಪರ್ಕದಲ್ಲಿರಲಿಲ್ಲ. ನಾನು ಮಾಡಿದ್ದೇನೆ, ಬಹುಶಃ ನನ್ನನ್ನು ಮರಳಿ ಕರೆಯುತ್ತಿದ್ದೆ ಎಂದು ಕಾಯುತ್ತಿದ್ದೆ, ಆದರೆ ಅವಳು ಮಾಡಲಿಲ್ಲ. ನಾನು ಪಶ್ಚಿಮ ಬಂಗಾಳದ ಜನರಿಗೆ ಚಿಂತಿತರಾಗಿದ್ದೆ ಮತ್ತು ಅವಳೊಂದಿಗೆ ಮಾತನಾಡಲು ಬಯಸಿದೆ, ಆದರೆ ಎರಡನೇ ಬಾರಿಗೆ ಅವರು ನನ್ನೊಂದಿಗೆ ಮಾತನಾಡಲಿಲ್ಲ. ಮಮತಾ ದೀದಿ ಸೆ ಫೋನ್ ಪರ್ ಬಾತ್ ಕರ್ನೆ ಕಿ ಕೋಶಿಶ್ ಕಿ ಥೀ ಲೇಕಿನ್ ದೀದಿ ಕಾ ಅಹಂಕಾರ ಇತನಾ ಜ್ಯಾದಾ ಹೈ ಕಿ ಉನ್ಹೊನೆ ಮುಜ್ಸೆ ಬಾತ್ ನಹಿ ಕಿ ಮೈ ಇಂತಜಾರ್ ಕರ್ತಾ ರಹಾ ಕಿ ಶಾಯದ್ ದೀದಿ ವಾಪಸ್ ಮುಜೆ ಫೋನ್ ಕರೆ ಲೇಕಿನ್ ಉನ್ಹೊನೆ ಫೋನ್ ನಹಿ ಕಿಯಾ ಮೈನೆ ಫಿರ್ ಭಿ ಉನ್ಹೇ ದುಬಾರಾ ಫೋನ್ ಕಿಯಾ ಮೈ ಪಶ್ಚಿಮ ಬಂಗಾಳ ಕೆ ಲೋಗೋ ಕೆ ಲಿಯೆ ಚಿಂತಾ ಮೇ ಥಾ ಇಸ್ಲಿಯೆ ಮಮತಾ ದೀದಿ ಸೆ ಬಾತ್ ಕರ್ನಾ ಚಾಹತಾ ಥಾ ವೋ ಯಹಾಂ ಕಿ ಮುಖ್ಯಮಂತ್ರಿ ಹೈ ಲೇಕಿನ್ ದೀದಿ ನೇ ದೂಸರಿ ಬಾರ್ ಭಿ ಮುಜ್ಸೆ ಬಾತ್. ಚಂಡಮಾರುತದಲ್ಲಿ ಬದುಕುಳಿದವರಿಗೆ ಜನತಾ ಆವಾಸ್ ಪುನರ್ವಸತಿ ಕಾರ್ಯಕ್ರಮವನ್ನು ನೇಪಾಳ ಸೇನೆಯ ಪ್ರಾರಂಭಿಸುತ್ತದೆ. ದಕ್ಷಿಣ ನೇಪಾಳದ ಬಾರಾ ಮತ್ತು ಪಾರ್ಸಾ ಜಿಲ್ಲೆಯ ಚಂಡಮಾರುತದಲ್ಲಿ ಬದುಕುಳಿದವರಿಗೆ ಜನತಾ ಆವಾಸ್ ಪುನರ್ವಸತಿ ಕಾರ್ಯಕ್ರಮವನ್ನು ನೇಪಾಳ ಸೇನೆಯು ಫ್ಲಾಗ್ ಮಾಡಿದೆ. ಪ್ರಧಾನಮಂತ್ರಿ ಕೆಪಿ ಶರ್ಮಾ ಒಲಿ ನೇತೃತ್ವದ ಸರ್ಕಾರದ ಕ್ಯಾಬಿನೆಟ್ ಸಭೆಯು ದಕ್ಷಿಣ ನೇಪಾಳದ ಬಾರಾ ಮತ್ತು ಪಾರ್ಸಾ ಜಿಲ್ಲೆಯ ಒಟ್ಟು 1453 ಮನೆಗಳನ್ನು ನಿರ್ಮಿಸಲು ನೇಪಾಳ ಸೇನೆಯನ್ನು ನಿಯೋಜಿಸಲು ನಿರ್ಧರಿಸಿದೆ. Stationed in 12 different places of the storm-torn districts. The army started constructing houses for the people who were rendered homeless when a high-intensity storm hit both the districts in March this year. The Nepal Army plans to complete the construction in 3 phases. Inaugurating the site, Defence Minister Pokharel directed the Nepal Army unit to complete construction work before the start of the monsoon season in the Himalayan nation. The federal government has provided ₹846.87 million to NA for the construction of 1453 houses in Bara and Parsad. ಇಂದು ಇಡೀ ವಿಶ್ವವು ಪಾಕಿಸ್ತಾನವನ್ನು ಹೊರತುಪಡಿಸಿ ಭಾರತದೊಂದಿಗೆ ನಿಲ್ಲುತ್ತೇವೆ ಎಂದು ಮಹಾರಾಷ್ಟ್ರದ ಸಿಎಂ ಫಡ್ನವೀಸ್ ಹೇಳಿದ್ದಾರೆ.
ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್, ಆಂತರಿಕ ಅಥವಾ ಬಾಹ್ಯ ಭದ್ರತೆ ಇಲ್ಲವೋ ಇಡೀ ಪ್ರಪಂಚವು ನಮ್ಮೊಂದಿಗೆ ನಿಂತಿದೆ, ನಾವು ಅದನ್ನು ಮೊದಲು ನೋಡಲಿಲ್ಲ. ಸಮೂಚಾ ವಿಶ್ವ ಹಮಾರೆ ಸಾಥ್ ಖಡಾ ಹೈ, ಯೆ ಹಮ್ನೆ ಪಹಲೆ ಕಭಿ ದೇಖಾ ನಹೀ ಥಾ. ಹಮಾರೆ ಪಡೋಸಿ ಭಿ ದೇಶ ಹಮಾರೆ ಸಾಥ್ ನಹೀ ಥೆ ಔರ್ ವಿಶ್ವ ಭಿ ಹಮಾರೆ ಸಾಥ್ ನಹೀ ಥಾ. ಲೇಕಿನ್ ಭಾರತ ನೆ ಏಕ ಬಹುತ್ ಹಿ ಆಶ್ಚರ್ಯಕಾರಕ ಇಸ್ ಪ್ರಕಾರ ಕಿ ಇಕ್ ಪರಿಸ್ಥಿತಿ ಕಾ ನಿರ್ಮಾಣ ಕಿಯಾ ಹೈ, ಜಹಾ ಚಾಹೆ ವೋ ಅಮೆರಿಕಾ ಹೋ ಚಾಹೆ ರಷ್ಯಾ ಹೋ ಔರ್ ಪರಸೋ ಹಮ್ನೆ ದೇಖಾ ಚೀನ್, ಸಮೂಚಾ ಯುರೋಪ್ ಔರ್ ಕರೀಬ್ ಕರೀಬ್ ಪಾಕಿಸ್ತಾನ ಕೋ ಛೋಡ್ ದಿಯಾ ಜಾಯೆ ತೋ ಸಾರೀ ಇಸ್ಲಾಮಿಕ್ ಕಂಟ್ರೀಸ್ ಯೆ ಭಾರತ್ ಕೆ ಸಾಥ್ ಆಜ್ ಖಡಿ ಹೈ. ಔರ್ ಮೈ ಐಸಾ ಮಾನ್ತಾ ಹೂಂ ಕಿ ಏಕ್ ಔರ್ ಜೋ ಬಯಲಾಟ್ರಲ್ ರಿಲೇಷನ್ಶಿಪ್ ಆದರಣೀಯ ಮೋದಿ ಜೀ ನೆ. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಶಕುಂತಲಾ ಗೌಡ. ಇದಿಷ್ಟು ಈ ಹೊತ್ತಿನ ಸುದ್ದಿಗಳಾಗಿದ್ದವು.